ಲಿಂಗ ಪದದ ಮೂಲ ಧಾತು ಲೀನ ಲಿಂಗ ಅಂದರೆ ರೂಪ ಈ ಲಿಂಗಗಳು ಅಥವಾ ಶಕ್ತಿಯ ರೂಪಗಳು ಅಥವಾ ಈ ಅಂಡಾಕೃತಿಗಳನ್ನು ವಿವಿಧ ಗುಣಗಳೊಂದಿಗೆ ರಚಿಸಬಹುದು ವಿವಿಧ ಉದ್ದೇಶಗಳಿಗಾಗಿ ಕೆಲವು ಲಿಂಗಗಳನ್ನು ಆರೋಗ್ಯಕ್ಕಾಗಿ ನಿರ್ಮಿಸಲಾಗಿದೆ ಕೆಲವನ್ನ ಸೌಖ್ಯ ಸಮೃದ್ಧಿಗಾಗಿ ಕೆಲವನ್ನ ಆಧ್ಯಾತ್ಮಿಕ ಉನ್ನತಿಗಾಗಿ ಕೆಲವನ್ನ ಧ್ಯಾನಕ್ಕಾಗಿ ಹೀಗೆ ವಿವಿಧ ರೀತಿಯ ಲಿಂಗಗಳನ್ನು ನಿರ್ಮಿಸಬಹುದು ಮೂಲಭೂತವಾಗಿ ಅವುಗಳನ್ನು ಏಳು ವಿಧಗಳನ್ನಾಗಿ ವರ್ಗೀಕರಿಸಬಹುದು ಈ ಏಳನ್ನು ಮತ್ತೆ ಹಲವು ವಿಧಗಳನ್ನಾಗಿ ಮಾಡಬಹುದು ಧ್ಯಾನಲಿಂಗದ ಅನನ್ಯತೆ ಏನೆಂದರೆ ಅದರಲ್ಲಿ ಏಳು ಆಯಾಮಗಳಿವೆ ಆದರೆ ಅದನ್ನು ಧ್ಯಾನಾಸಕ್ತತೆಯ ಕಡೆಗೆ ಟ್ಯೂನ್ ಮಾಡಲಾಗಿದೆ ಏನೂ ಸೂಚನೆ ಇಲ್ಲದೇನೆ ನೀವು ಸುಮ್ಮನೆ ಧ್ಯಾನಲಿಂಗದ ವಲಯದಲ್ಲಿ ಕೂತ್ರೆ ಧ್ಯಾನಾಸಕ್ತರಾಗ್ತೀರಿ ಎಚ್ನಲ್ಲಿ ಹೋಗಿದ್ದೀರಾ ಹೋಗಿದ್ದೀರಾ ಸರಿ ಏನೂ ಸೂಚನೆಗಳಿಲ್ಲ ಸುಮ್ಮನೆ ಹೋಗಿ ಇಲ್ಲಿ ಹತ್ತು ನಿಮಿಷ ಕೂರಿ ನೀವಾಗಿ ನೀವು ಧ್ಯಾನಾಸಕ್ತರಾಗ್ತೀರಿ ಏನೂ ಸೂಚನೆಗಳಿಲ್ಲದೆ ಇದರ ಹಿಂದಿನ ಪರಿಕಲ್ಪನೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಏನಂದ್ರೆ ನಿಮಗೆ ಬೇಕಾದುದನ್ನು ದೀರ್ಘ ಅವಧಿಯವರೆಗೆ ಮಾಡೋದನ್ನು ಸಾಧ್ಯವಾಗಿಸೋವಂಥ ಒಂದು ಶಕ್ತಿಯ ರೂಪವನ್ನು ನಿರ್ಮಿಸೋದು ಶಕ್ತಿ ರೂಪವನ್ನು ಯಂತ್ರ ಅಂತಲೂ ಕರೀತಾರೆ ಇವತ್ತು ಯಂತ್ರ ಅಂದರೆ ಮೆಷಿನ್ ಯಂತ್ರ ಒಂದು ಸರಳವಾದ ರೂಪ ನೀವು ಹಲವು ರೂಪಗಳನ್ನು ಮಿಕ್ಸ್ ಮಾಡಿ ಹೆಚ್ಚು ಕಾಂಪ್ಲೆಕ್ಸ್ ಮಾಡಿದರೆ ಆಗ ಅದೊಂದು ಮೆಷಿನ್ ಆಗುತ್ತೆ ಹಲವು ಭಾಗಗಳನ್ನು ಒಟ್ಟುಗೂಡಿಸಿದರೆ ಅದೊಂದು ದೊಡ್ಡ ಮೆಷಿನ್ ಅಲ್ವಾ ಹಾಗೇನೇ ಒಂದು ಸರಳವಾದ ರೂಪವನ್ನು ತಗೊಂಡು ಅದಕ್ಕೆ ಹಲವು ಭಾಗಗಳನ್ನು ಸೇರಿಸಿದರೆ ಅದೊಂದು ಕಾಂಪ್ಲೆಕ್ಸ್ ಮೆಷಿನ್ ಆಗುತ್ತೆ ಹಾಗಾಗಿ ಅದೊಂದು ರೀತಿಯಲ್ಲಿ ಒಂದು ಧ್ಯಾನದ ಮೆಷಿನ್ ನೀವಲ್ಲಿ ಸುಮ್ಮನೆ ಕೂರಿ ಧ್ಯಾನಾಸಕ್ತರಾಗ್ತೀರಿ ಇದು ಸಾವಿರಾರು ಜನರ ಅನುಭವ ಹತ್ತು ನಿಮಿಷ ಕೂರ್ಬೇಕು ಅಂತ ಯೋಚಿಸ್ಕೊಂಡು ಬರ್ತಾರೆ ಕೂರ್ತಾರೆ ಎದ್ದಾಗ ಎರಡು ಘಂಟೆ ಆಗಿ ಹೋಗಿರುತ್ತೆ ಅಲ್ಲೇ ಕೂತಿರ್ತಾರೆ ಯಾಕಂದರೆ ಒಮ್ಮೆ ನೀವು ಧ್ಯಾನಾಸಕ್ತರಾದರೆ ನಿಮ್ಮ ಸಮಯದ ಅರಿವು ಹೊರಟು ಹೋಗುತ್ತೆ ಕಾಲ ನಿಮ್ಮನ್ನು ಆಳೋದು ನಿಮ್ಮ ಭೌತಿಕತೆ ಪ್ರಬಲವಾಗಿದ್ದಾಗ ಮಾತ್ರ ನೀವು ಹೆಚ್ಚು ಭೌತಿಕರಾದಷ್ಟು ಸಮಯ ಕಳೆಯೋದು ಅಷ್ಟೇ ಕಷ್ಟ ಆಗುತ್ತೆ ದಯವಿಟ್ಟು ನೋಡಿ ಗಮನಿಸಿದೀರಾ ಇದನ್ನ ನೀವು ಬೌದ್ಧಿಕವಾಗಿ ಆಕ್ಟಿವ್ ಆಗಿದ್ದಾಗ ಸಮಯ ಬೇಗ ಕಳೆದು ಹೋಗುತ್ತೆ ಬುದ್ಧಿಗೂ ಮೀರಿ ಹೋದರೆ ಸಮಯ ಮಾಯ ಆಗಿಬಿಡುತ್ತೆ ನಿಮ್ಮ ಅನುಭವದಲ್ಲಿ ಆದರೆ ನೀವು ಬರೀ ಭೌತಿಕವಾಗಿದ್ದರೆ ಸಮಯ ಮುಂದೆ ಹೋಗೋದೇ ಇಲ್ಲ ಚಡಪಡಿಸ್ತಾ ಇರ್ತೀರಿ ಅಲ್ವಾ ನೀವು ಹೆಚ್ಚು ಭೌತಿಕರಾದಷ್ಟು ಸಮಯ ನಿಮಗೆ ಹೆಚ್ಚು ಹಿಂಸೆ ಕೊಡುತ್ತೆ ಸಮಯದ ಹಿಂಸೆ ಭೌತಿಕವಾದ್ದಕ್ಕೆ ಮಾತ್ರ ನೀವು ಭೌತಿಕವಲ್ಲದಿದ್ದರೆ ಸಮಯ ನಿಮ್ಗೆ ಹಿಂಸೆ ಕೊಡಲ್ಲ ಧ್ಯಾನಾಸಕ್ತರಾಗೋದು ಅಂದರೆ ನೀವು ಮತ್ತು ನಿಮ್ಮ ಭೌತಿಕತೆಯ ನಡುವೆ ಅಂತರ ಉಂಟು ಮಾಡೋದು ಅದನ್ನು ಬಿಡೋದಲ್ಲ ಆದರೆ ಸಡಿಲವಾಗಿ ಹಿಡ್ಕೊಳ್ಳೋದು ಸಡಿಲವಾಗಿ ಹಿಡ್ಕೊಂಡ್ರೆ ನಿಮಗೆ ಅದನ್ನು ಬೇಕಾದ ಹಾಗೆ ಬಳಸಬಹುದು ಬೇಡ ಅನಿಸಿದಾಗ ಕೆಳಕ್ಕಿಡಬಹುದು ನೀವದರಲ್ಲಿ ಸಿಲುಕಿಕೊಂಡ್ರೆ ಭೌತಿಕತೆಯ ಗುಣಗಳೆಲ್ಲ ಕೂಡ ನಿಮಗೆ ಹಿಂಸೆ ಕೊಡತ್ವೆ ಭೌತಿಕತೆಯ ಮಿತಿಗಳೆಲ್ಲನೂ ಬದುಕಿನುದ್ದಕ್ಕೂ ಖಾಯಿಲೆ ತರ ಅಂಟ್ಕೊಂಡು ಕಾಟ ಕೊಡುತ್ತೆ ಹಾಗಾಗಿ ಧ್ಯಾನಾಸಕ್ತಿ ಅಂದ್ರೆ ಒಂದು ಹಂತದಲ್ಲಿ ನೀವು ಮತ್ತು ನಿಮ್ಮ ಭೌತಿಕತೆಯ ನಡುವೆ ಅಂತರ ಉಂಟು ಮಾಡ್ಕೋತಾ ಇದ್ದೀರಾ ಅಂತ ಬೇರೆ ಮಾತ್ನಲ್ಲಿ ಹೇಳೋದಾದ್ರೆ ಅದೊಂದು ಸರಳವಾದ ಪಯಣಮತ್ಕಮಯ ಅಸತ್ಯದಿಂದ ಸತ್ಯದ ಕಡೆಗೆ ಯಾವುದು ಅಸತ್ಯ ನಿಜಸಂಕ್ತಿ ಏನಂದ್ರೆ ಇದು ನೀವು ಶೇಖರಿಸಿರೋ ವಿಷಯ ಅಷ್ಟೇ ಆದ್ರೆ ಈಗ ಇದೇ ನೀವು ಅಂತ ನಂಬ್ತಿದ್ದೀರ ಇದು ಅಸತ್ಯ ಅಲ್ವಾ ಸತ್ಯ ಅಂದ್ರೆ ಅಸತ್ಯದಿಂದ ದೂರ ಹೋದ್ರಿ ಸತ್ಯ ಸತ್ಯ ನೀವು ಮಾಡೋ ವಿಷಯ ಅಲ್ಲ ನೀವು ಸುಳ್ಳು ಹೇಳದಿದ್ರೆ ನೀವು ಸತ್ಯವಂತರು ಸತ್ಯವಂತರಾಗ್ಬೇಕಾದ್ರೆ ಏನೂ ಮಾಡ್ಬೇಕಾಗಿಲ್ಲ ಅಲ್ವಾ ಸುಳ್ಳು ಹೇಳಬೇಕಂದ್ರೆ ಅದು ಜಟಿಲವಾದ ಕೆಲಸ ಹೌದಾ ಅಲ್ವಾ ಹ ನಿಮಗೆ ಅನುಭವದಿಂದ ಗೊತ್ತು ಅಲ್ವಾ ಸುಳ್ಳು ಹೇಳ್ಬೇಕಂದ್ರೆ ಅದೊಂದು ಜಟಿಲವಾದ ಕೆಲಸ ಸತ್ಯವಂತರಾಗಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು ಏನೂ ಇಲ್ಲ ಒಬ್ಬ ಪೆದಾನೂ ಸತ್ಯವಂತನಾಗಿರ್ಬಹುದು ಹೌದಾ ಅಲ್ವಾ ಅದು ತುಂಬಾ ಸರಳ ನೀವಿಲ್ಲಿ ಸುಮ್ಮನೆ ಕೂತ್ರೆ ನೀವು ಸತ್ಯವಂತ್ರು ಅಲ್ವಾ ಸುಳ್ಳು ಹೇಳಬೇಕಂದ್ರೆ ತುಂಬಾ ಸರ್ಕಸ್ ಮಾಡ್ಬೇಕಾಗುತ್ತೆ ಹಾಗಾಗಿ ಸತ್ಯ ನೀವು ಮಾಡೋ ವಿಷಯ ಅಲ್ಲ ಅಸತ್ಯದಿಂದ ದೂರ ಹೋದ್ರೆ ನೀವು ಸತ್ಯವಂತರು ಅದು ಅಷ್ಟು ಸರಳ ಧ್ಯಾನಲಿಂಗ ಅದರೆಗೆ ಒಂದು ಸಾಧನ ಅಷ್ಟೆ